textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamira Bemmal Nagar, KGF. For more details, contact 8073962145. ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ನಗರಸಭೆ ಆಯುಕ್ತರು, ಇಷ್ಟು ಜನ ನಾವು ಪರ್ಮಿಷನ್ ಕೊಟ್ಟಿದ್ದೀರಿ, ನಗರಸಭೆ ಪರ್ಮಿಷನ್ ಕೊಟ್ಟಿದ್ದೀರಿ ಅಂತೇಳಿ ಈ ತಲವಾರನ್ನು ಆ ಕ್ಲಾಕ್ ಟವರಲ್ಲಿ ಇರ್ತಕ್ಕಂಥ ಏನು ಡ್ರೈವರ್ ಇದೆ ಅದಕ್ಕೆ ದ್ವಾರಬಾಗಲಾಗಿ ಕಮಾನನ್ನು ಮಾಡಿದರು. ಅದನ್ನು ನಾವು ನಿಮ್ಮ ಮುಂದೆ ಏನು ಅವರು ತಲವಾರ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅವ್ರಿಗೆ ತಲವಾರ ಹಾಕೋದಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದ್ದು ಅಂತ ಕೇಳಿದಾಗ ನಗರಸಭೆ ಅಂತ ಹೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಅವರು ಹೇಳಿದರು. ತದನಂತರ ಅವ್ರಿಗೆ ನಾವು ತ್ರಿಶೂಲ ಹಾಕ್ತೀರಿ, ಅದಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾದ್ಮೇಲೆ ಇಲ್ಲಾಂದರೆ ಇದಕ್ಕೆ ಉಗ್ರವಾದಂಥ ಹೋರಾಟ ಮಾಡ್ತೀರಿ ಅಂತೇಳಿ ನಾವು ನಿಮ್ಮ ಮಾಧ್ಯಮಗಳ ಮುಖಾಂತರ ಅದನ್ನು ಹೇಳಿದ್ದಾದ್ಮೇಲೆ ತಕ್ಷಣವೇ ಎತ್ತೆತ್ಕೊಂಡಂಥ ಈ ಕಾಂಗ್ರೆಸ್ ಕಟ್ಟ ಅಭಿಮಾನಿಗಳಂತೆ ಏಜೆಂಟ್ಗಳಂತೆ ವರ್ಸ್ತಾ ಇರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಮತ್ತು ನಗರಸಭಾ ಆಯುಕ್ತರು ಇಷ್ಟು ಜನ ಸೇರಿಕೊಂಡು ಅದನ್ನು ರಿಮೂವ್ ಮಾಡಿಸೋಂಥ ಕೆಲಸ ಈಗ ಮಾಡಿದರೆ ಇದಕ್ಕೆ ಸಹಕರಿಸಿದಂಥ ಮಾಧ್ಯಮದವರಿಗೆ ನಾನು ನಮ್ಮ ದೇಶದ ಮತ್ತು ನಮ್ಮ ಕರ್ನಾಟಕ ಕೋಲಾರ ಜನತೆ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟಾದರೂ ಸಹ ಇದಕ್ಕೆ ಬೆಳಗ್ಗೆ ಪರ್ಮಿಷನ್ ಕೊಟ್ಟಂತ ಈ ಜಿಲ್ಲಾಧಿಕಾರಿ ಮೇಲೆ ಕೈಗೊಳ್ಬೇಕು, ಸರ್ಕಾರ ಇವರನ್ನು ಕೈಗೊಳ್ಬೇಕು. ಈ ಚಾಕು ಚೂರಿ ತಲವಾರುಗಳ ಸಂಸ್ಕೃತಿಯನ್ನ ಪ್ರಾರಂಭಿಸಿರ್ತಕ್ಕಂಥ ಈ ಕಾಂಗ್ರೆಸ್ ಈ ದೇಶವರಿಯೊಂದಿಗೆ ಚಟುವಟಿಕೆಗಳು ನಡೆಸ್ತಾ ಇರ್ತಕ್ಕಂಥ ಈ SDP ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಏನಿದ್ದಾರೆ ಆ ಪುಡಾರಿಗಳ ಮಾತು ಕೇಳ್ಕೊಂಡು ಇವತ್ತು ಸೌಹಾರ್ದಯುತವಾಗಿ ಶಾಂತಿಯುತವಾಗಿದ್ದಂಥ ಕೋಲಾರ ಕ್ಲಾಕ್ ಟವರಲ್ಲಿ ಈ ತಲವಾರನ ದ್ವಾರಬಾಗಲು ಮಾಡಿದ್ದಂಥದ್ದು ಎಷ್ಟು ಮಾತ್ರ ಸರಿ. ಅದಕ್ಕೋಸ್ಕರ ಆ ತೆಗೆದ್ರೆ ಸಾಲದು ಈ ಅಧಿಕಾರಿಗಳ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಂಡು ಅವ್ರ ಮೇಲೆ ಅವ್ರನ್ನ ವಜಾ ಮಾಡಬೇಕು ಕೆಲಸದಿಂದ ಅಂತ ಹೇಳಿ ನಾನು ಈ ದಿನ ಮಾಧ್ಯಮಗಳಲ್ಲಿ ನಾನು ಸರ್ಕಾರದ ಮಾಧ್ಯಮದ ಮುಖಾಂತರ ನಾನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇವ್ರನ್ನ ಹಾಕೋದಕ್ಕೆ ಹೇಳಿದ್ದಾರೋ, ನಾವಿವತ್ತು ಒಂದು ಗಣೇಶನ ಹಬ್ಬ ಮಾಡಬೇಕು ಅಂತ ಹೇಳಿದ್ರೆ ಆ ಕ್ಲಾಕ್ ಟವರ್ ಹತ್ರ ಒಂದು ಬಂಟಿಂಗ್ ಕಟ್ತೀರಿ, ಒಂದು ಆರೆಂಜ್ ಕ್ಲಾಕ್ ಕಟ್ತೀರಿ, ಭಾರತ ಧ್ವಜ ಇಟ್ಕೊಂಡು ನಾವು ಆ ಕ್ಲಾಕ್ ಟವರಿಂದ ಹಾದು ಹೋಗ್ತೀರಿ. ನಾವು ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಗಣೇಶನ ಮೆರವಣಿಗೆ ಹೋಗ್ತೀರಿ, ಅಂಬೇಡ್ಕರ್ ಮೆರವಣಿಗೆ ಹೋಗ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಪರ್ಮಿಷನ್ ಕೇಳೋಂಥವ್ರು ಇವರು SP ಪರ್ಮಿಷನ್ ಕೊಡಬೇಕು, ಸ್ಟೇಟಿಂದ ಪರ್ಮಿಷನ್ ಕೊಡಬೇಕು ಅಂತ ಹೇಳಂತ ಇವರು ಯಾವ ರೀತಿ ಈ ತಲವಾರನ್ನ ದ್ವಾರಬಾಗಲು ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟರು, ಅದಕ್ಕೆ ಅವ್ರ ಮೇಲೆ ಅವ್ರು ಮಾಡಿರ್ತಕ್ಕಂಥ ತಪ್ಪಿಗೆ ನಮ್ಮ ರಾಜ್ಯದ ಸರ್ಕಾರ ಆದಂಥ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಹೋಮ್ ಮಿನಿಸ್ಟರ್ ಎಲ್ಲರನ್ನು ಕ್ರಮ ಕೈಗೊಂಡು ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಪೊಲೀಸರು ಸಹ ಬೆಳಗ್ಗೆ 6 ಗಂಟೆಗೆ ಒಂದು ಚೆಕ್ಔಟ್ ಫೆಸಿಲಿಟಿ ರ್ಯಾಲಿ ಇತ್ತು, ಅದು ಬಿದ್ದಾಗ ಈ ರಾತ್ರಿ ವಿಥೌಟ್ ಪರ್ಮಿಷನ್ ಪೊಲೀಸ್ ಮತ್ತು ನಗರಸಭೆ
ಯಾವುದು ಪರ್ಮಿಷನ್ ತಗೊಳ್ಬೇಕು ಈ ಕಾರ್ಪೊರೇಟ್ ಶೀಟು ಮತ್ತು ಮೆಟಲ್ಸ್ ಎಲ್ಲ ಸೇರಿಸಿ ಅದರಲ್ಲಿ ಮೊಹಮ್ಮದ್ ಹೈಗಂಬರ್ ಅವ್ರನ್ನ ಮತ್ತು ಈ ಹರ್ಬಲ್ ಸ್ವಾಮಿ ಮಾತಾಡಲ್ಲಿ ಹಾಕಿದ್ರು. ನಮಗೆ 9:30 ಗಂಟೆಗೆಲ್ಲ ಪಬ್ಲಿಕ್ಕು ಮತ್ತು ಬೀಚ್ ಟ್ರಾನ್ಸ್ಫರ್ ಆರ್ಗನೈಸೇಷನ್ಸ್ ಎಲ್ಲ ಹೇಳಿದ್ರು. ಆಮೇಲೆ ನಾವು ತೆಗೆದುಕೊಂಡು ವಿಚಾರ ಮಾಡಿದಾಗ ಅದಕ್ಕೆ ಯಾವುದು ಮುನ್ಸಿಪಾಲಿಟಿ ಮತ್ತು ಪೊಲೀಸ್ ಪರ್ಮಿಷನ್ ಆಗಿರಲಿಲ್ಲ. ಸಂಘಟಕರಿಗೆ ಹೇಳಿದ ತಕ್ಷಣ ಅದನ್ನೆಲ್ಲ ತಿರುಗೊಳಿಸಿ. ಓಕೆ ಸರ್, ಥ್ಯಾಂಕ್ ಯು. என்ன வேணும்? என்ன வேணும்? என்னதான் வேணும்? என்னதான் வேணும்? கூல், என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரிய அள்ளுங்க. பிகி 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 ஃபார் ஆர்டர்ஸ் அண்ட் டெலிவர்ஸ் கால் ஆன் 9986692006.